ಹಲೋ ವೀಕ್ಷಕರ, ಕವರ್ ಸ್ಟೋರಿಗೆ ಸ್ವಾಗತ, ಸುಸ್ವಾಗತ. ಎಂದಿನಂತೆ ಈ ಬಾರಿಯು ನಿಮ್ಮನ್ನ ಥ್ರಿಲ್ಗೊಳಿಸೋಕೆ ಮತ್ತೊಂದು ಇಂಟ್ರೆಸ್ಟಿಂಗ್ ಮತ್ತು ಎಕ್ಸ್ಕ್ಲೂಸಿವ್ ಸ್ಟೋರಿಯೊಂದನ್ನ ತಂದಿದ್ದೇವೆ. ಇದು ಅಂತಿಂತ ಮಾಫಿಯಾ ಅಲ್ಲ. ಈ ಮಾಫಿಯಾ ಆಕ್ಟಿವಿಟೀಸ್ ನೋಡಿದ್ರೆ ನೀವು ಬೆಚ್ಚಿ ಬೀಳಲೇಬೇಕು. ನಾವು ಇದುವರೆಗೂ ಜೈಲಿಗಟ್ಟಿರುವ ಮಾಫಿಯಾಗಳೆಲ್ಲವೂ ಈ ಗ್ಯಾಂಗ್ ಮುಂದೆ ಏನೇನೂ ಇಲ್ಲ ಅನ್ನುವಷ್ಟರ ಮಟ್ಟಿಗೆ ಈ ಗ್ಯಾಂಗ್ ಕೆಲಸ ಮಾಡ್ತಾ ಇದೆ. ಅಂತಹ ಖತರ್ನಾಕ್ ಮಾಫಿಯಾದ ಬಗ್ಗೆ ನಾವಿವತ್ತು ಹೇಳ್ತಾ ಇದ್ದೇವೆ. ಸಾವು ಎಲ್ಲರಿಗೂ ಕಡ್ಡಾಯ. ಯಾರಿಗೆ ಸಾವು ಯಾವಾಗ ಬರುತ್ತೋ ಗೊತ್ತಿಲ್ಲ. ಆದ್ರೆ ಕೆಲವರಿಗೆ ಮಾತ್ರ ನಾವು ಇಂತಿಷ್ಟು ದಿನದೊಳಗೆ ಸಾಯ್ತೀವಿ ಅಂತ ಅವರಿಗಿರೋ ಕಾಯಿಲೆಗಳಿಂದ ಗೊತ್ತಾಗ್ತಾ ಇರತ್ತೆ. ಕ್ಯಾನ್ಸರ್, ಟಿಬಿ, ಕಿಡ್ನಿ ಫೇಲಿಯರ್ ಮುಂತಾದ ಕಾಯಿಲೆಗಳು ಬಂದ್ರೆ ಅವರ ಆಯಸ್ಸು ನಿಧಾನವಾಗಿ ಕಮ್ಮಿಯಾಗುತ್ತಾ ಹೋಗುತ್ತೆ. ಇಂತಹ ಮುಗ್ಧರ ಸಾವುಗಳೇ ನಾವಿವತ್ತು ಹೇಳ್ತಿರುವ ಖತರ್ನಾಕ್ ಗ್ಯಾಂಗ್ನ ಬಂಡವಾಳ. ಸಾಯುವವರೇ ಈ ಗ್ಯಾಂಗ್ ಬಂಡವಾಳ. ಎಸ್ ವೀಕ್ಷಕರ, ಇನ್ನೇನು ಮೂರ್ನಾಲ್ಕು ತಿಂಗಳಲ್ಲಿ ಸಾಯ್ತೀವಿ ಅನ್ನುವವರೇ ಈ ಗ್ಯಾಂಗ್ನ ಬಂಡವಾಳ. ಸಾಯುವ ವ್ಯಕ್ತಿಗಳಿಗೆ ತನ್ನ ಸಾವಿಗಿಂತ ತನ್ನನ್ನ ನಂಬಿಕೊಂಡು ಬದುಕುತ್ತಿರುವವರ ಬಗ್ಗೆ ಇರುವ ಯೋಚನೆಯೇ ಜಾಸ್ತಿ. ತಮ್ಮ ತಮ್ಮ ಕುಟುಂಬಗಳಿಗೆ ಏನಾದರೂ ಆಸ್ತಿ ಮಾಡಿ ಸಾಯ್ಬೇಕು ಅಂದುಕೊಂಡಿರ್ತಾರೆ. ಅಂಥವರನ್ನ ಹುಡುಕಿ ಹುಡುಕಿ ತಮ್ಮ ಬಲೆಗೆ ಬೀಳಿಸಿಕೊಳ್ಳುವ ಈ ಗ್ಯಾಂಗು ಅಮಾಯಕರ ಸಾವಿನ ಜೊತೆಗೆ ಆ ಕುಟುಂಬಗಳಿಗೆ ವಂಚನೆ ಮಾಡುವುದೇ ಈ ಗ್ಯಾಂಗ್ನ ಕಸುವು. ಈ ಗ್ಯಾಂಗ್ ಹೇಗೆ ಕೆಲಸ ಮಾಡುತ್ತೆ ಅಂತ ನಿಮ್ಗೆ ಇಂಚಿಂಚಾಗಿ ಹೇಳ್ತೀವಿ ಕೇಳಿ. ಈ ಮಾಫಿಯಾ ಆಕ್ಟಿವ್ ಆಗಿರೋದು ದಾವಣಗೆರೆ ಜಿಲ್ಲೆಯಲ್ಲಿ. ಇಂತಹದೊಂದು ವಿಷಯ ಕೇಳಿ ನಮ್ಗೆ ದಂಗಾಯ್ತು. ಇದನ್ನ ತನಿಖೆ ಮಾಡಲು ಹೋದ್ರೆ ಅದರಿಂದ ತಿಳಿದು ಬಂದ ವಿಷಯಗಳು ನಮ್ಮನ್ನ ಬೆಚ್ಚಿ ಬೀಳಿಸಿದ್ವು. ಈ ಫೋಟೋದಲ್ಲಿರುವವನನ್ನ ನೋಡಿ, ಮೊಹಮ್ಮದ್ ಶರೀಫ್, ವಯಸ್ಸು 43, ದಾವಣಗೆರೆ ಜಿಲ್ಲೆಯ ಹಳ್ಳಿಯವನು. ಟಿಬಿ ಕಾಯಿಲೆಯಿಂದ ನರಳುತ್ತಿದ್ದ ಈತನನ್ನ 2018 ಒಂದು ಗ್ಯಾಂಗ್ ಭೇಟಿ ಮಾಡುತ್ತೆ. ಭೇಟಿ ಮಾಡಿ, ನಿಮ್ಗೆ ಟಿಬಿ ಕಾಯಿಲೆ ಇದೆ, ನೀವು ಸತ್ತ ಮೇಲೆ ನಿಮ್ಮ ಮನೆಗೆ ಸರ್ಕಾರದಿಂದ ಹಣ ಬರುವಂತೆ ಮಾಡ್ತೀವಿ ಅಂತ ಹೇಳ್ತಾರೆ. ಮೊಹಮ್ಮದ್ ಶರೀಫ್ ಕೂಡ ತನ್ನನ್ನು ನಂಬಿಕೊಂಡಿರುವ ತಾಯಿ ಮತ್ತು ತಮ್ಮಂದಿರಿಗಾಗಿ ಒಪ್ಪಿಕೊಂಡು ಒಂದಷ್ಟು ಡಾಕ್ಯುಮೆಂಟ್ಸ್ಗೆ ಸಹಿ ಹಾಕ್ತಾರೆ. ಇದು ದುಡ್ಡು ಬರ್ತೈತೆ, ಇನ್ಸೂರೆನ್ಸ್ ಮಾಡಿಸಿದ್ರೆ ಅಂದ್ರೆ ಸರಿ ಮಾಡ್ಸಂತ ಅಣ್ಣ ಅಂದ್ವಿ. ಆಮೇಲೆ ಯಾರಿಗೆ ಕರ್ಕೊಂಬಂದ ಆತ? ಯಾರು ಬಸಣ್ಣನ ಕರ್ಕೊಂಬಂದ ನಿಮ್ಮ ಹತ್ರಕ್ಕೆ? ನಮ್ಮ ಹತ್ರ ಕರ್ಕೊಂಬಂದ ಇನ್ಸೂರೆನ್ಸ್ನವರಿಗೆ. ಅವ್ರು ಬಂದು ಹೇಳಿದ್ರು ಒಂದು 25-30 ಲಕ್ಷ ರೂಪಾಯಿ ದುಡ್ಡು ಬರ್ತೈತೆ ನಿಮ್ಮ ಅಣ್ಣಗೆ ಮಾಡಿಸಿದ್ರೆ ಅಂತ. ಅವರೇ ಎಲ್ಲ ಡಾಕ್ಯುಮೆಂಟ್ಸ್ ಗಿಕ್ಯುಮೆಂಟ್ಸ್ ಎಲ್ಲ ಪಾಸ್ಬುಕ್ ಎಲ್ಲ ಅವರೇ ರೆಡಿ ಮಾಡಿಸಿದ್ರು. ಆ ಡಾಕ್ಯುಮೆಂಟ್ಸ್ ಯಾವುವು, ಯಾವುದಕ್ಕೆ ಸಂಬಂಧಪಟ್ಟಿರುವವು, ಅದ್ಯಾವುದನ್ನು ಈ ಗ್ಯಾಂಗ್ ಹೇಳೋದಿಲ್ಲ, ಮಾಡಿಸಿಕೊಂಡು ಹೋಗ್ತಾರೆ. 20-30 ಲಕ್ಷ ರೂಪಾಯಿಯ ದೊಡ್ಡ ಮೊತ್ತ ನಿಮ್ಮ ಕೈ ಸೇರುತ್ತೆ ಅಂತ ಹೇಳಿ ಒಂದಷ್ಟು ಖಾಲಿ ಪೇಪರ್ಸ್ ಮತ್ತು ಒಂದಷ್ಟು ಡಾಕ್ಯುಮೆಂಟ್ಸ್ಗಳಿಗೆ ಸಹಿ ಹಾಕಿಸ್ತಾರೆ. ಇನ್ನು ಸತ್ತಿಲ್ವಾ ಅನ್ನತ್ತೆ ಗ್ಯಾಂಗ್. ಹೀಗೆ ಡಾಕ್ಯುಮೆಂಟ್ಸ್ಗೆ ಸಹಿ ಹಾಕಿಸಿಕೊಂಡ ಈ ಗ್ಯಾಂಗು ಆಗಾಗ ಫೋನ್ ಮಾಡಿ ಈ ಶರೀಫ್ ಯಾವಾಗ ಸಾಯೋದು, ಇನ್ನು ಸತ್ತಿಲ್ವಾ ಅಂತ ಫೋನ್ ಮಾಡಿ ವಿಚಾರಿಸಿಕೊಳ್ತಾರೆ. ಆತ್ ಬಸಣ್ಣ ನಮಗೆ ಫೋನ್ ಮಾಡ್ತಿದ್ವಿ, ನಿಮ್ಮ ಅಣ್ಣ ಹಂಗೈತಪ್ಪ ಅಂತ ಆರಾಮೈತಣ ಅಂತ ಹೇಳ್ತಿದ್ವಿ. ಏನಾದ್ರು ಅಕಸ್ಮಾತ್ ಡೆತ್ ಆದಮೇಲೆ ನಮಗೆ ಫೋನ್ ಮಾಡಿ ಹೇಳಂತ ಹೇಳಿದ್ರು ಅವರು. ಅಲ್ಲ ಅಂದರೆ ಅವರೇ ಕೇಳ್ತಾ ಇದ್ರು ನಿಮಗೆ ನಿಮ್ಮ ಅಣ್ಣನ ಆರೋಗ್ಯ ಹೆಂಗಿದೆ ಏನು ಕತೆ ಅಂತ. ಹಂಗಿಲ್ಲ ಅಂತ, ಆರಾಮೈತೆ ಅಂತ ಹೇಳ್ತಿದ್ವಿ. ಡೆತ್ ಆದರೆ ಯಾವಾಗ ಡೆತ್ ಆಗ್ತದೆ ಅವಾಗ ಫೋನ್ ಮಾಡಿರಿ ನಮಗೆ ಅಂತ ಹೇಳಿದ್ರು ಅವರು. ಆಮೇಲೆ ಡೆತ್ ಆದಮೇಲೆ ನಾನು ಬಸಣ್ಣಗೆ ಫೋನ್ ಮಾಡಿದ್ದೆ, ಡೆತ್ ಆತಣ ನಮ್ಮ ಅಣ್ಣ ಅಂತ. ಅವ್ರಿಗೆ ಹೇಳಿದ್ಮೇಲೆ ಅವ್ರು ಒಂದು 2-3 ದಿನ ಬಿಟ್ಟಮೇಲೆ ಇದು ಡೆತ್ ಸರ್ಟಿಫಿಕೇಟ್ಸ್ ತಗೊಂಬಾರಪ್ಪ ನೀನು ಅಂತ ಹೇಳಿದ್ರು. ತಗೊಂಬಂದ್ಮೇಲೆ ಎಲ್ಲ ಬಂದು ಅವ್ರು ಇಸ್ಕೊಂಡು ಹೋದ್ರೆ ಎಲ್ಲವೂ. ನಿಮ್ಮ ಅಣ್ಣ ಹುಷಾರಾಗಲಿ ಅಂತೇಳಿ ಅವರೇನು ಕೋರ್ಕೊಂತಿರಲಿಲ್ಲ? ಇಲ್ಲ, ಏನು ಆ ಥರ ಏನಿಲ್ಲ, ಒಟ್ಟು ದಟ್ಟದಾದ್ಮೇಲೆ ಹೇಳ್ರ ಅಂತ ಹೇಳಿದ್ರು. ಇನ್ಶೂರೆನ್ಸ್ ಮಾಫಿಯಾ ದಂಧ. ಆರೋಗ್ಯವಂತ ವ್ಯಕ್ತಿ ಹಠಾತ್ ಸಾವನ್ನಪ್ಪಿದ್ರೆ ಅಥವಾ ಆಕಸ್ಮಿಕ ಅಪಘಾತವಾದ್ರೆ ಅಂತಹ ವ್ಯಕ್ತಿಗಳಿಗೆ ಇನ್ಶೂರೆನ್ಸ್ ಪಾಲಿಸಿಗಳು ಅಪ್ಲೈ ಆಗುತ್ತವೆ. ಆದರೆ ಈ ಗ್ಯಾಂಗ್ ಕಾಯಿಲೆಯಿಂದ ನರಳುವ ವ್ಯಕ್ತಿಗಳನ್ನ ಆರೋಗ್ಯವಂತರು ಅಂತ ನಂಬಿಸಿ ಇನ್ಶೂರೆನ್ಸ್ ಕಂಪನಿಗಳಿಗೆ ಮೋಸ ಮಾಡಿ ಕೋಟ್ಯಾಂತರ ರೂಪಾಯಿ ಸುಲಿಗೆ ಮಾಡುವ ದಂಧೆ ಇದು. ನಾವು ಹೇಳ್ತಿರುವುದು ಅಂಥದ್ದೇ ಗ್ಯಾಂಗ್ ಬಗ್ಗೆ. ಈ ಶರೀಫ್ ಹೆಸರಿಗೆ 30 ಲಕ್ಷ ರೂಪಾಯಿಗೆ ಇನ್ಶೂರೆನ್ಸ್ ಮಾಡಿಸಿರ್ತಾರೆ. ಆದರೆ ಇವರಿಗೆ ತಲುಪಿಸಿರೋದು ಬರೀ ಪುಡಿಗಾಸು. ಹೀಗೆ ಟಿಬಿ ಕಾಯಿಲೆಯಿಂದ ನರಳುತ್ತಿದ್ದ ಮೊಹಮ್ಮದ್ ಶರೀಫ್ ಇತ್ತೀಚೆಗೆ ಸಾವನ್ನಪ್ಪುತ್ತಾರೆ.
ಶರೀಫ್ ಸತ್ತ ವಿಷಯ ಖಚಿತಪಡಿಸಿಕೊಂಡ ಗ್ಯಾಂಗ್ ಆತನ ಅನಾರೋಗ್ಯವನ್ನ ಮುಚ್ಚಿಟ್ಟು ಲಕ್ಷಾಂತರ ಇನ್ಶೂರೆನ್ಸ್ ಹಣವನ್ನ ಪಡಿತಾರೆ. ಇದಕ್ಕಾಗಿಯೇ ಒಂದಷ್ಟು ಬೇನಾಮಿ ಅಕೌಂಟ್ಗಳನ್ನ ಸೃಷ್ಟಿಸಿರ್ತಾರೆ. ಆ ಅಕೌಂಟ್ ಯಾವುವು, ಎಲ್ಲಿವೆ, ಯಾವ ಮಾಹಿತಿಯೂ ಈ ಅಮಾಯಕರ ಕುಟುಂಬಕ್ಕೆ ಹೇಳೋದಿಲ್ಲ. ಶರೀಫ್ ಸತ್ತ ಮೇಲೆ ಆತನ ತಾಯಿ ಮತ್ತು ತಮ್ಮನಿಗೆ ಬರೀ 50,000 ರೂಪಾಯಿ ಕೊಟ್ಟಿದ್ದಾರೆ. ಡೆತ್ ಸರ್ಟಿಫಿಕೇಟ್ಸ್ ಎಲ್ಲ ರೆಡಿ ಮಾಡಿದ್ವಿ. ಆಮೇಲೆ ಬಂದು ಎಲ್ಲ ಇಸ್ಕೊಂಡೋಗಿದ್ರು. ದುಡ್ಡು ನಿಮ್ಮ ಅಣ್ಣನ ಬಂದಮೇಲೆ ನಾವು ಫೋನ್ ಮಾಡ್ತೀವಿ, ಅವಾಗ ಬಂದು ಬಿಡಿಸ್ಕೊಂಡೋಗ್ರಿ ಅಂದರು. ಅವ್ರು ಫೋನ್ ಮಾಡಿದ್ರು, ಅವಾಗ ಹೋದ್ಮೇಲೆ 50,000 ರೂಪಾಯಿ ಬಿಡಿಸ್ಕೊಟ್ರು. ಈ ದುಡ್ಡು ಇಷ್ಟೇ ನಿಮ್ದು ಅಂದು ಡಾಕ್ಯುಮೆಂಟ್ಸ್ ಎಲ್ಲ ಇಸ್ಕೊಂಡು ಹೋದ್ರು ಅಷ್ಟೇ. ನೀವು ಕೇಳಬೇಕಾಯ್ತು, ನೀವು ಅಷ್ಟೊಂದು ಬರುತ್ತೆ ಅಂತ ಹೇಳಿದ್ರಲ್ಲ, 25 ಲಕ್ಷ ಹೇಳಿದ್ರೆ ಇಲ್ಲ ಕಮ್ಮಿ ಬಂತು, ನಿಮ್ಮ ಅಣ್ಣ ಇನ್ನೊಂದು ವಾರ ಇದ್ದಿದ್ರೆ ದುಡ್ಡೆಲ್ಲ ಬರ್ತಿದ್ವು ಅಂತ ಹೇಳಿದರು. ಮತ್ತೆ 50,000 ರೂಪಾಯಿ ಕಳಿಸಿದರು. ಈ ಗ್ಯಾಂಗ್ನಲ್ಲಿ ಪಳಗಿದ ವ್ಯಕ್ತಿಗಳಿದ್ದಾರೆ. ನಕಲಿ ಡಾಕ್ಯುಮೆಂಟ್ಸ್ ಅವರಿಂದ ಹಿಡಿದು ಇನ್ಶೂರೆನ್ಸ್ ಕಂಪನಿ, ಬ್ಯಾಂಕ್ ಸಿಬ್ಬಂದಿ, ಹೀಗೆ ನಾನಾ ಹಂತದಲ್ಲಿ ಈ ಗ್ಯಾಂಗ್ನ ಸಿಬ್ಬಂದಿಗಳು ಕೆಲಸ ಮಾಡ್ತಾರೆ. ಅನಾರೋಗ್ಯ ವ್ಯಕ್ತಿಗಳಿಗೆ ಇನ್ಶೂರೆನ್ಸ್ ಪಾಲಿಸಿ ಬರಲ್ಲ ಅಂತ ಗೊತ್ತು. ಹೀಗಾಗಿ ಹೀಗೆ ಕಾಯಿಲೆಯಿಂದ ನರಳುವ ವ್ಯಕ್ತಿಗಳನ್ನ ಹುಡುಕಿ ಹುಡುಕಿ ಬಲೆಗೆ ಬೀಳ್ಸ್ಕೊಳ್ತಾರೆ. ಅಂತಹ ರೋಗಿಗಳು ಸತ್ತ ಮೇಲೆ ಅವರ ಸಾವು ನ್ಯಾಚುರಲ್ ಡೆತ್ ಅಂತ ಸರ್ಟಿಫೈಡ್ ಮಾಡಿ ಹಣ ಲೆಪ್ಪಾಯಿಸ್ತಾರೆ. ಇಲ್ಲಿ ಮೊಹಮ್ಮದ್ ಶರೀಫ್ನ ವಿಚಾರದಲ್ಲೂ ಹಾಗೆ ಆಗಿದೆ. ಲಕ್ಷಾಂತರ ರೂಪಾಯಿ ಡ್ರಾ ಮಾಡಿಕೊಂಡು ಇವರಿಗೆ ಪುಡಿಗಾಸು ಕೊಟ್ಟು ಮೊಹಮ್ಮದ್ ಶರೀಫ್ ಫೈಲ್ ಕ್ಲೋಸ್ ಮಾಡಿದ್ದಾರೆ. ಯಾರೋ ಹಿಂಗಂದ್ರು ಊರಾಗೆ, ಹಿಂಗೆ ಹೋಗ್ರಿ ಅಂತ. ಅವರು ಬರೀ 50,000 ನನಗೆ ಒಬ್ಬಾಕಿಗೆ ಕರೆದು ಒಳಗೆ ಕೊಟ್ಟರು. ಅಯ್ಯೋ, ಯಾರಿಗೂ ಬಿಡಿಸ್ಕೊಂಡಿಲ್ಲ ಅವರು. ನನಗೆ ಒಬ್ಬಾಕಿ ಕೊಟ್ಟು ಕಾರಡು ಈರಡು ಎಲ್ಲ ಇಸ್ಕೊಂಡ್ರು ಅವರೇ. ಹೋಗ್ರಿ ಮನೆಗೆ ಅಂದ್ರೆ ನಾವು ಅದೇ ಬಂದ್ವಿ. ಮುಂಚೆಗೆ ಅದೇನೇನಾಯ್ತೋ ಏನೋ ಗೊತ್ತಿಲ್ಲ, ಅವ್ರೇನು ಮಾಡ್ಕೊಂಡಾರ ಅಂಬೋದು ಗೊತ್ತಿಲ್ಲ. ಬರೀ 50,000 ಒಂದು ನಮ್ಮ ಕೈ ಕೊಟ್ಟಿದ್ವಿ. ದಾವಣಗೆರೆ ಜಿಲ್ಲೆಯ ಬಹುತೇಕ ಹಳ್ಳಿಗಳಲ್ಲಿ ಇಂತಹ ಕೇಸ್ಗಳು ಪತ್ತೆಯಾಗಿವೆ. ಇಂತಹ ಹಲವು ಕೇಸ್ಗಳ ಜಾಡು ಹಿಡಿದು ಹೊರಟ ನಾವು ಈ ಬಾರಿ ಹೋದದ್ದು ಜಗಳೂರು ತಾಲೂಕಿನ ಗಡಿಗುಡಿ ಹಾಳು ಎಂಬ ಗ್ರಾಮಕ್ಕೆ. ಇಲ್ಲೂ ಕೂಡ ಒಬ್ಬ ವ್ಯಕ್ತಿ ಇದ್ದಾನೆ. ಆತನ ಹೆಸರು ಹೊಟ್ಟೇರ ಮೂಗಪ್ಪ ಅಂತ. ಈತನಿಗೆ ಕ್ಯಾನ್ಸರ್ ಕಾಯಿಲೆ ಇದೆ ಅಂತ ತಿಳಿದುಕೊಂಡ ಈ ಗ್ಯಾಂಗ್ ಈತನನ್ನ ಹುಡುಕಿಕೊಂಡು ಬರುತ್ತೆ. ನಿಮ್ಗೆ ಕ್ಯಾನ್ಸರ್ ಇದೆ ಅಂತ ಗೊತ್ತಾಯ್ತು, ಸತ್ತ ಮೇಲೆ ಸರ್ಕಾರದಿಂದ ದುಡ್ಡು ಬರೋ ಹಂಗೆ ಮಾಡ್ತೀವಿ ಅಂತ ಇವರ ಹತ್ರ ಒಂದಷ್ಟು ಖಾಲಿ ಪೇಪರ್ ಮತ್ತು ಡಾಕ್ಯುಮೆಂಟ್ಸ್ಗಳಿಗೆ ಸಹಿ ಮಾಡಿಸ್ಕೊಂಡಿದ್ದಾರೆ. ಆಮೇಲೆ ಮತ್ತೆ ಫೋನ್ ಕಾಲ್ಸ್, ಮೂಗಪ್ಪ ಇದ್ದಾರ ಹೋದ್ರ ಅಂತ. ಈ ಕುಟುಂಬಕ್ಕೂ ಕೂಡ ಇನ್ಸೂರೆನ್ಸ್ ಮಾಫಿಯಾ ಮಾಡಿರುವಂತಹ ಮೋಸವನ್ನು ನಿಮ್ಗೆ ಹೇಳ್ತಾ ಇದ್ವಿ. ಏನಾಯಿತು ಅಂತೇಳಿ ಕುಮಾರ್ಗೆ ಕೇಳೋಣ. ಈ ಕುಮಾರ್ಗೆ ಕಂಪ್ಲೀಟಾಗಿ ಗೊತ್ತು ಯಾವ ರೀತಿ ಅವ್ರು ಬಂದರು, ಯಾವ್ಯಾವ ರೀತಿ ಎಲ್ಲೆಲ್ಲಿ ಸೈನ್ ಮಾಡಿಸ್ಕೊಂಡ್ರು, ಯಾವ ರೀತಿ ಪ್ರೋಸೆಸ್ ಆಯಿತು. ಕುಮಾರ್, ನಿಮ್ಮ ಬ್ರದರ್ ಏನಾಗ್ತಿರೋದ್ರು? ಸರ್, ಕ್ಯಾನ್ಸರ್ ಆಗಿತ್ತು ಸರ್ ಅವ್ರಿಗೆ. ಓಕೆ, ಕ್ಯಾನ್ಸರ್ ಆಗಿ ತೀರ್ಕೊಂಡ್ರೆ ಅವರು. ಕ್ಯಾನ್ಸರ್ ಆಗಿ ತೀರ್ಕೊಂಡ್ರೆ ಎಷ್ಟು ವರ್ಷ ಇದ್ರು? ಕ್ಯಾನ್ಸರ್ ಆಗಿ ಸರ್. ಕ್ಯಾನ್ಸರ್ ಆಗಿ 1 ವರ್ಷ. ಓಕೆ ಓಕೆ. ಇದು ಯಾವುದೋ ಒಂದು ಇನ್ಸೂರೆನ್ಸ್ ಮಾಡಿಸ್ತೀವಿ ಅಂತ ಬಂದಿದ್ರಲ್ಲ, ಅವ್ರೇನು ಇನ್ಸೂರೆನ್ಸ್ ಅಂತ ಹೇಳಿದ್ರೆ ಏನಂತ ಹೇಳಿದ್ರು ಸರ್? ಇನ್ಸೂರೆನ್ಸ್ ಅಂತ ಏನು ಹೇಳಿಲ್ಲ ಸರ್, ಏನೋ ಸ್ವಲ್ಪ ದುಡ್ಡು ಬರುತ್ತೆ ಅಂತ ಹೇಳಿದ್ರು. ಬಂದಿದ್ರು, ಬಂದು ಏನಂದ್ರು ಸ್ವಲ್ಪ ದುಡ್ಡು ಬರೋಂಗೆ ಮಾಡ್ತೇವಪ್ಪ ಅಂತ ಹೇಳಿದ್ರು. ದುಡ್ಡು ಬರೋಂಗೆ ಮಾಡ್ತೇವೆ ಅಂತ ಹೇಳಿದ್ರೆ ನಾವು ಹಂಗಾಗಿ ಅವರು ಎಲ್ಲ ಡಾಕ್ಯುಮೆಂಟ್ಸನ್ನು ಈ ಥರ ಎಲ್ಲ ಕೊಡ್ಬೇಕಪ್ಪ ಅಂತ ಹೇಳಿದ್ರು. ಅವರು ಪ್ರತಿಯೊಂದು ಡಾಕ್ಯುಮೆಂಟ್ಸ್ ಎಲ್ಲ ಕೊಟ್ಟಿವಿ ನಾವು ಅವ್ರ ಕೈಯಲ್ಲಿ. ಅವ್ರ ಕೈಯಲ್ಲಿ ಕೊಟ್ಕೊಳಕ್ಕೆ ಅವ್ರು ಪಾರ್ಕಲ್ಲಿ ಕರೆದ್ರು, ಹುಬ್ಳಿಗೆ ಎಲ್ಲ ಕರ್ಕೊಂಡು ಹೋದ್ರು. ಅವರಿಗೆ ಇಲ್ಲಿಗೂ ಊರಾಗೂ ಬಂದು ಸೈನ್ ಮಾಡಿಸಿದ್ರು. ಅರಸೀಕೆರೆಗೆಲ್ಲ ಕರೆದ್ರು. ದಾವಣಗೆರೆಯಲ್ಲಿ ಒಂದು ಹತ್ತು ಟೈಮ್ ಹೋಗಿದ್ದೆ ನಾವು. ಅಲ್ಲೆಲ್ಲ ಅವ್ರಿಗೆ ಏನು ಹೇಳ್ತೇವೆ ಎಲ್ಲ ಸೈನ್ ಮಾಡಿಸಿದ್ರು ಸರ್. ಅಂದರೆ ನಿಮ್ಗೆ ಇನ್ಸೂರೆನ್ಸ್ ಮಾಡಿಸಿದ್ರೆ ನಿಮ್ಗೆ ಗೊತ್ತೇ ಇಲ್ಲ? ಇಲ್ಲ, ಗೊತ್ತಿಲ್ಲ ಸರ್. ಇನ್ಸೂರೆನ್ಸ್ ಅಂತ ಅಲ್ಲಿ ಗೊತ್ತೇ ಇಲ್ಲ ನಮಗೆ. ನಿಮ್ಗೆ ಎಷ್ಟು ಅಮೌಂಟ್ ಕೊಟ್ಟರು ಲಾಸ್ಟಲ್ಲಿ? ಸರ್, 1.5 ಲಕ್ಷ ರೂಪಾಯಿ ಕೊಟ್ಟರು ಸರ್. 1.5 ಲಕ್ಷ. ಆಮೇಲೆ ಮತ್ತೆ ಏನಾದ್ರು ಎಕ್ಸ್ಟ್ರಾ ಬೇಕು ಅಂತ ಕೇಳಿದ್ರೆ ನೀವು, ಅಥವಾ ಎಷ್ಟು ಬಂತು ಅಂತ ಏನು ತಿಳ್ಕೊಳೋ ಪ್ರಯತ್ನ ಆದ್ರೆ ಮಾಡಿದ್ರೆ? ಇಲ್ಲ ಸರ್, ಏನು ಮಾಡೋಕೆ ಹೋಗಲಿಲ್ಲ ನಾವು. ನಮಗೆ ನಾವು ಬಡವರಾಗಿದ್ದ ನಮಗೆ ಬಿಡೋ ಏನೋ ಅನುಕೂಲ ಆಗೈತೆ ಅಂತೇಳಿ ನಾವು ಇಷ್ಟಕ್ಕೆ ಸಾಕ್ಬಿಡು ಅಂತೇಳಿ ನಾವು ಸುಮ್ಮನೆ ಆದೀವಿ. ಆಯಿತು. ಇನ್ಸೂರೆನ್ಸ್ ಅವರು ಬಂದು ಡಾಕ್ಯುಮೆಂಟ್ಸ್ಗೆಲ್ಲ ಸೈನ್ ಮಾಡಿದ್ರಲ್ಲ, ಸೈನ್ ಮಾಡಿದ್ಮೇಲೆ ಅವರೇನಾದ್ರು ನಿಮ್ಮ ಅಣ್ಣನ ಆರೋಗ್ಯ ವಿಚಾರಿಸೋಕ್ಕೆ ಫೋನ್ ಮಾಡ್ತಾರೆ, ಅವಾಗ ಏನು ಹೇಳ್ತಾಯಿದ್ರು? ಸರ್, ಅವಾಗ ಏನು ಹೇಳಿದ್ರು, ಏನಪ್ಪ ಮುಗಪ್ಪ ಚೆನ್ನಾಗದಾನ ಏನು ಹೆಂಗ ಏನಂತ ಕೇಳಿದ್ರು. ಹಣ ಇವ್ರು ಫುಲ್ ಬೋಣ, ಫುಲ್ ಸೀರಿಯಸ್ ಆಗದಾರ ಅಂತ ಹೇಳ್ತಿದ್ವಿ ನಾವು. ಸೀರೆ ಇರೋ ವಿಚಾರ ಅದು ಸೀರಿಯಸ್ ಐತಿ, ಒಂದು 15 ದಿವಸನ 20 ದಿವಸನ ಒಂದು ತಿಂಗಳ ಇರ್ಬೋದಣ ಅಂತ ಹೇಳ್ತಿದ್ವಿ ನಾವು. ಆಮೇಲೆ ಏನಾದ್ರು ಫೋನ್ ಮಾಡಿ ಏನಾದರೂ ಸತ್ತಿಗೆ ಆ ಥರದ್ರ ಏನು ಮಾಹಿತಿ ಕೇಳ್ತಾ ಇದ್ದೆ? ಸ್ವಲ್ಪ ಸತ್ತ ಮೇಲೇನೋ ಈಗ ಅಂಗಡಿ ಒಳ್ಳೆ ಟೀಚರ್ ಸ್ಕೂಲಲ್ಲಿ ಏನೋ ಬರ್ಸ್ಬೇಡ್ರಿ ಅಂತ ಹೇಳಿದ್ರು ಅವರು. ಕ್ಯಾನ್ಸರ್ ಕಾಯಿಲೆಯಿಂದ ನರಳುತ್ತಿದ್ದ ಈ ಮೂಗಪ್ಪ ಫೆಬ್ರವರಿಯಲ್ಲಿ ಕೊನೆಯುಸಿರೆಳೆದಿದ್ದಾರೆ. ಹೆಂಡತಿ ಗೌರಮ್ಮಳನ್ನ ಕರೆದುಕೊಂಡು ಹೋಗಿ ರಿಲೀಸ್ ಅಮೌಂಟ್ಗೆ ಸಹಿ ಮಾಡಿಸ್ಕೊಂಡು ಇವರ ಕೈಗೆ ಪುಡಿಗಾಸು ಹಣ ನೀಡಿ ಮೂಗಪ್ಪನ ಫೈಲ್ ಕ್ಲೋಸ್ ಮಾಡಿದ್ದಾರೆ. ಕರ್ಕೊಂಡೋಗಿ ಸರ್, ಅಲ್ಲೇ ಅಲ್ಲೇ ಸೈನ್ ಮಾಡಿಸ್ಕೊಂಡು ಹಿಂದಕ್ಕೆ ತಂದ್ರು ಸರ್. ಅವರು ಬಂದ್ಮೇಲೆ ನಮ್ಮನ್ನು ವಾಪಸ್ ಕಳಿಸ್ರು ಬಸ್ ಸ್ಟ್ಯಾಂಡಿಗೆ ಅಲ್ಲಿಗೆ ಇಲ್ಲಿಗೆ ತಿರ್ಗೊಂದು ಮಾಡಿಸ್ಕೊಂಡು ಹೋದ್ರು ಸರ್. ನಮಗೆ 1.5 ಲಕ್ಷ ಕೊಟ್ಟಿಂದ ಆಮೇಲೆ ಇದು ಕೊಟ್ಟಿಂದ ಮನೆಗೆ ಕಳಿಸಿದ್ರು ಸರ್. ಮನೆಗೆ ಕಳಿಸಿದ ಆಮೇಲೆ ವಾಪಸ್ ಬಂದ್ರು ಸರ್ ನಾವು. ಅಷ್ಟೇ ಸರ್.
ಇಲ್ಲ ಸರ್, ನಾ ಇಲ್ಲ ಅಮ್ಮಿಗೆ ಅಲ್ಲ ಅದ ಬುಕ್ಕ ಪಕ್ಕ ಗೊತ್ತಾಗಲ್ಲ ಸರ್, ಅವ್ರೆ ಮಡ್ಸ್ಕೊಂಡು ಎಲ್ಲ ಸೈನ್ ಗೀನೆಲ್ಲ ಮಡ್ಸ್ಕೊಂಡು ಕರ್ಕೊಂಡು ಹೋದ್ರು ಸೈನ್ ಮಾಡ್ರ ನೀವೇ? ಹ್ಞೂ, ನಾನು ಸರ್ ಚೆಕ್ಕಿ ಸೈನ್ ಮಾಡಿದ್ದು, ಸೈನ್ ಮಾಡಿದ್ದು ಕಳಿಸಿದ್ದು ನಾನು ಸರ್. ಈ ಗ್ಯಾಂಗ್ ಇಂತಹ ಹಲವಾರು ಜನರ ಸಾವನ್ನ ಕಾಸು ಮಾಡಿಕೊಳ್ಳೋದಕ್ಕೆ ಉಪಯೋಗಿಸ್ಕೊಂಡಿದ್ದಾರೆ. ಇವರು ಎಂತಹ ನಟೋರಿಯಸ್ಗಳು ಅನ್ನೋದಕ್ಕೆ ಈ ಗ್ಯಾಂಗ್ ಹಣ ಪಿಕ್ಕಲು ಮುಂದಾಗಿರುವ ಒಂದು ಇಂಟ್ರೆಸ್ಟಿಂಗ್ ಕೇಸ್ ಇದೆ, ಅದನ್ನ ಹೇಳ್ತೀವಿ ಕೇಳಿ. ಈ ತಾತನ ಹೆಸರು ಭೋಗೇಶ್ವರಪ್ಪ, ವಯಸ್ಸು 60 ದಾಟಿದೆ. ಈತನಿಗೆ ಕ್ಯಾನ್ಸರ್ ಇದೆಯಂತೆ. ಇನ್ಶೂರೆನ್ಸ್ ಕಂಪನಿಯ ಪಾಲಿಸಿ ಪ್ರಕಾರ ಆರೋಗ್ಯವಂತ ವ್ಯಕ್ತಿ ಪಾಲಿಸಿ ಮಾಡಿಸಲು 40 ವರ್ಷಗಳಾಗಿರಬೇಕು. ಈ ತಾತನಿಗೆ ಕ್ಯಾನ್ಸರ್ ಅಂತ ತಿಳಿದುಕೊಂಡ ಈ ಗ್ಯಾಂಗ್ ಈ ತಾತನನ್ನ 40 ವರ್ಷದ ವ್ಯಕ್ತಿ ಮಾಡಲು ಮುಂದಾಗಿದ್ದಾರೆ. ಫೋಟೋ ಹೊಡೆಸಿ, ಬಣ್ಣಗಿಣ್ಣು ಹೊಡೆಸಿ, ಒಂದು ಅಂಗಿ ಹಾಕಿ, ಪ್ಯಾಂಟ್ ಹಾಕಿಸಿ, ಒಂದು ದೊಡ್ಡ ಮೊಬೈಲ್ ಇಟ್ಟು ಅವ್ರ ಫೋಟೋ ತಗೊಂಡು, ನೀ ದಾವಣಗೆರೆ ಬರೋಣ ಅಂದರು. ದಾವಣಗೆರೆ ಬಂದಿದ್ದೆ. ಈ ಅಕ್ಕನ ಕರ್ಕೊಂಬಂದ್ರೆ ನಾನು ಕರ್ಕೊಂಬಿಡಲಿಲ್ಲರಿ. ಆಮೇಲೆ ಏನಣ್ಣಪ್ಪ ಅಂದರೆ, ನೀನು ಕ್ಯಾನ್ಸರ್ ಐತೆ, ಒಂದು 50 ಲಕ್ಷ ರೂಪಾಯಿದು ಅಕೌಂಟ್ ಮಾಡಿಸ್ತೇವೆ ಅಂದ್ರೆ ನಮ್ಮ ಕೈ ಕೊಟ್ಟು ದುಡ್ಡು ಕಟ್ಟೋಕ್ಕಾಗಲ್ರಿ ಅಂದೆ. ನಾನು ಕಟ್ಟಿಗಂತಣ್ಣ ಬಂದರೆ 40 ಲಕ್ಷ ತಗೊಂತಾನೆ, 10 ಲಕ್ಷ ನಿಮಗೆ ಕೊಡ್ತಾನೆ ಅಂತ ಹೇಳಿ ಸರ್. ಮಹೇಶ್ವರಯ್ಯ ಚಂದ್ರಯ್ಯ ಮಹೇಶ್ವರಯ್ಯ ನಮ್ಮ ಊರಿಗೆ ಬಂದರು ಸರ್. ಬಂದು ಫೋಟೋ ಗಿಟ್ಟು ಹೊಡಿಸಿ, ಪ್ಯಾಂಟ್ ಹಾಕಿಸಿ, ಒಂದು ಮೊಬೈಲ್ ದ್ವಾರದ ಬಕ್ಕಣದಾಗ ಇಟ್ಟು, ಪೆನ್ ಇಟ್ಟು, ಇದೆಲ್ಲ ಮಾಡಿಸಿ. ಈತನಿಂದಲೂ ಒಂದಷ್ಟು ಡಾಕ್ಯುಮೆಂಟ್ಸ್ಗಳಿಗೆ ಸಹಿ ಮಾಡಿಸ್ಕೊಂಡಿದ್ದಾರೆ. ಅವಾಗವಾಗ ಫೋನ್ ಮಾಡ್ತಿದ್ದಾರೆ. ಈತನ ಹೆಸರಿಗೆ 50 ಲಕ್ಷ ರೂಪಾಯಿಯ ವಿಮೆ ಪಾಲಿಸಿ ಮಾಡಿಸಿದ್ದಾರೆ. 40 ವರ್ಷದವನಂತೆ ರೆಡಿ ಮಾಡಿದ್ದಾರೆ. ಈತನ ಸಾವಿಗಾಗಿ ಆ ಗ್ಯಾಂಗ್ ಕಾಯ್ತಾ ಕುಳಿತಿದೆ. ಇಂತಹ ನಟೋರಿಯಸ್ ಗ್ಯಾಂಗು ಕರ್ನಾಟಕದಲ್ಲಿ ಎಲ್ಲೂ ಇಲ್ಲ. ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.